ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಸಹಜವಾಗಿಯೇ ಹಲವು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ಈಗ ಜೀವ ಕಳೆ ಬಂದಿದೆ ಭರ್ತಿ ಹಂತವನ್ನು ತಲುಪಿದೆ ಹಿರಣ್ಯಕೇಶಿ ಘಟಪ್ರಭೆ ಕೃಷ್ಣಾ ನದಿಗಳು ರೈತರ ಮೊಗದಲ್ಲಿ ಸಹಜವಾಗಿಯೇ ಮಂದ ಹಾಸ ಮೂಡ್ತಾ ಇದೆ ಜೂನ್ ಜುಲೈ ತಿಂಗಳಲ್ಲಿ ಮಳೆಯ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಬಹುದು ಅಂಥೇಳಿ ಅಂದಾಜಿಸಲಾಗ ಆಗ್ತಾ ಇರುವಂಥದ್ದು ಕಾರಣ ಮುಂಗಾರು ಎಂಟ್ರಿ ಆಗ್ತಾ ಇದೆ ಈ ಬಾರು ಈ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಏನು ಏಪ್ರಿಲ್ ತಿಂಗಳಲ್ಲೇ ಈ ನದಿ ಸಂಪೂರ್ಣವಾಗಿ ಭತ್ತಿ ಹೋಗಿತ್ತು ಸದ್ಯ ಮೇ ಕೊನೆಯ ತಿಂಗಳಿನಲ್ಲಿ ನದಿ ಸಂಪೂರ್ಣವಾಗಿ ಆಗಿರುವಂಥದ್ದು ಪ್ರಮುಖವಾಗಿ ಹಿರಣ್ಯಕೇಶಿ ಜೊತೆಗೆ ಕೃಷ್ಣಾ ನದಿಗೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು ಏನು ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ ಮೂಲಕ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ ನಿನ್ನೆ ಅಷ್ಟೇ ಆ ನೀರನ್ನು ತಡೆಯುವಂಥ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಿರುವಂಥದ್ದು ಏನು ರಾಜಾಪುರ ಬ್ಯಾರೇಜಕ್ಕೆ ಗೇಟ್ ಅಳವಡಿಸುವುದರ ಮೂಲಕ ನೀರನ್ನು ತಡೆ ಹಿಡಿದಿರುವಂಥದ್ದು ಆದರೆ ವರುಣದೇವನ ಕೃಪೆಯಿಂದ ಸಂಪೂರ್ಣವಾಗಿ ಬ್ಯಾರೇಜ್ ಭರ್ತಿಯಾಗಿ ಬ್ಯಾರೇಜ್ ಮೇಲಿಂದ ಕೃಷ್ಣಾ ನದಿಗೆ ಸುಮಾರು ನಾಲ್ಕುನೂರ ಐದು ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಿರುವಂಥದ್ದು ಹಿರಣ್ಯಕೇಶಿ ನದಿಗೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು ಮತ್ತೊಂದು ಎಡಬದಿಯ ದೃಶ್ಯದಲ್ಲಿ ನೋಡಬಹುದು ನದಿ ಯಾವ ರೀತಿಯಾಗಿ ಫ್ಲೋ ಆಗ್ತಾ ಇದೆ ಅಂತ ಹೇಳಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದ ಕಾರಣ ಹೆಚ್ಚಿನ ನೀರು ನದಿಗೆ ಬರ್ತಿರುವಂಥದ್ದು ಪ್ರಮುಖವಾಗಿ ಏನು ನದಿ ತೀರದ ರೈತರು ಒಂದು ರೀತಿಯಾದಂಥ ಆತಂಕದಲ್ಲಿದ್ದರು ತಮ್ಮ ಬೆಳೆಗಳು ಒಣಗುವ ಒಂದು ಆತಂಕ ರೈತರಲ್ಲಿತ್ತು ಆದರೆ ಈಗ ಮೇ ತಿಂಗಳ ಕೊನೆಯಂತಕ್ಕೆ ನೀರು ಬಂದಿರುವುದು ರೈತರಿಗೆ ಸಂತಸವನ್ನು ಮೂಡಿಸಿರುವಂಥದ್ದು ಒಂದು ಕಡೆ ಬರಗಾಲದ ಭೀತಿ ಆವರಿಸಿತ್ತು ಈಗ ಮೇ ತಿಂಗಳ ಕೊನೆಯಲ್ಲಿಯೇ ಈ ರೀತಿಯಾಗಿ ನೀರು ಬಂದಿದ್ದು ರೈತರಲ್ಲಿ ಸಂತಸ ತಂದಿರುವಂಥದ್ದು ಆದರೆ ಪ್ರಮುಖವಾಗಿ ಮೇ ತಿಂಗಳ ಕೊನೆಯಲ್ಲೇ ಈ ರೀತಿ ನೀರು ಬಂದಿದ್ದು ಒಂದು ರೀತಿಯಾದಂಥ ಆತಂಕವನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು ಯಾಕಂದರೆ ಒಂದು ವೇಳೆ ಮಳೆರಾಯನ ಹಬ್ಬರ ಜೂನ್ ಜುಲೈ ತಿಂಗಳಲ್ಲಿ ಮತ್ತೆ ಮೂರು ಪ್ರವಾಹದ ಭೀತಿಯಲ್ಲಿ ನದಿ ತೀರದ ಜನರು ಇರುವಂಥದ್ದು ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್ ಪಬ್ಲಿಕ್ ಟಿವಿ ಚಿಕ್ಕೋಡಿ